ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಉಳಿವಿಗಾಗಿ ಒಂದಾದರೆ ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಮತ್ತು ವಿಠಲ ಹಲಗೆಕೇರ್. ಹೌದು, ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಸಕ್ಕರೆ ಕಾರ್ಖಾನೆ ಇದೆ ನೋಡ್ರಿ, ನಮ್ಮ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ. ಮಲಪ್ರಭಾ ನದಿ ದಂಡೆಯಲ್ಲಿರುವ ಕಾರಣ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಂತ ಕರೆಯುತ್ತಾರೆ. ವೀರರಾಣಿ ಚೆನ್ನಮ್ಮ ಕಿತ್ತೂರು ನಾಡಿನಲ್ಲಿರುವುದರಿಂದ ಇದಕ್ಕೆ ರಾಣಿ ಶುಗರ್ಸ್ ಅಂತಾನೂ ಕರೆಯುತ್ತಾರೆ. ಆದರೆ ಅದ್ಯಾಕೋ ಏನೋ ಗೊತ್ತಾಗ್ತಿಲ್ಲ, ಇತ್ತೀಚಿನ 2 ದಶಕಗಳಿಂದ ಈ ಸಕ್ಕರೆ ಕಾರ್ಖಾನೆಯು ಸಹ ತೀರ್ವ ನಷ್ಟಕ್ಕೆ ಸಿಲುಕಿ ಪ್ರಸ್ತುತ 135 ಕೋಟಿ ಸಾಲದ ಸುಳಿಯಲ್ಲಿದೆ. ಕಬ್ಬು ಬೆಳೆಗಾರರಿಗೆ ಬಿಲ್ಗಳು ಹಾಗೂ ಕಾರ್ಮಿಕರಿಗೆ ವೇತನ ಕೊಡಲಾಗದೆ ಸಾಕಷ್ಟು ನರಳಾಡುವ ಪರಿಸ್ಥಿತಿ ಬಂದೊದಗಿದೆ. ಆದರೆ ಸರ್ಕಾರಗಳು ಮಾತ್ರ ಇಲ್ಲಿಯವರೆಗೂ ಇದರ ಪುನಶ್ಚೇತನಕ್ಕೆ ಮುಂದಾಗದೆ ಇರುವುದು ಹಾಗೂ ಅನುದಾನದ ಪ್ಯಾಕೇಜ್ ಬಿಡುಗಡೆ ಮಾಡಿ ಪುನಶ್ಚೇತನಕ್ಕೆ ಮಾಡಲು ಮುಂದಾಗದೆ ಇರುವುದು ತುಂಬಾ ನೋವಿನ ಸಂಗತಿಯಾಗಿದೆ. ಇತ್ತೀಚಿನ ರೈತ ಸಂಘಟನೆಗಳು ಈ ಸಕ್ಕರೆ ಕಾರ್ಖಾನೆಗೆ ಸರ್ಕಾರಿ MD ನಿಯೋಜನೆ ಸಂಬಂಧಿಸಿದಂತೆ ಒಂದು ಪ್ರತಿಭಟನೆ ಮಾಡಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ವಿಠಲ ಹಲಗೆಕೇರ್ ಅವರ ಹೊಂದಾಣಿಕೆ ಮಾಡಿಕೊಂಡು ಈ ಸಕ್ಕರೆ ಕಾರ್ಖಾನೆಗೆ ಸರ್ಕಾರಿ MD ಬರದಂತೆ ತಡೆದು ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡಿದ್ದಾರೆ ಎಂದು ಪತ್ರಿಕಾ ಹೇಳಿಕೆ ನೀಡಿದ್ರು. ಇದರ ಮುಂದುವರಿದ ಭಾಗವಾಗಿ ಇತ್ತೀಚೆಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಖಾನಾಪುರ ಶಾಸಕ ವಿಠಲ ಹಲಗಿಕೇರ್ ಅವರ ಜೊತೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂತೆ ವರದಿ ತಯಾರಿಸಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂತೆ ಕೆಲವು ರೈತ ಸಂಘಗಳು ಆರೋಪ ಮಾಡಿದ್ದಾವೆ ಸರ್. ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಸರ್ಕಾರಿ MD ಬರೋದಕ್ಕೆ ಒಂದ್ ರೀತಿ ಖಾನಾಪುರ್ MLA ಮತ್ತೆ ಕಿತ್ತೂರು MLA ಬಾಬಾ ಸಾಹೇಬ್ ಪಾಟೀಲ್ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ದಾರೆ. ಯಾಕೆ ಸರ್ ಮಲಪ್ರಭಾ ಫ್ಯಾಕ್ಟ್ರಿ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿದ್ರಿ, ಯಾಕೆ ಸರ್? ಏನ್ ವಿಷಯ ಸರ್? ಇದ ನೋಡಿದ್ರಿ, ಇವರು ಡೊಂಗಿ ರೈತ ಸಂಘ ಮಂದಿ ಗೊತ್ತಾಯ್ತಲ್ಲ, ಇವ್ರು ಯಾರು ಕಬ್ಬದು ಒಂದ್ ಗಣಿ ಕೇಸಿದಾರ ನಾ ಕೇಳಲ್ಲ ಇವ್ರು ಮಾತಾಡೋರು. ಅದಕ್ಕೆ ಆರ್ಥಿಕ ನೆರವು 1 ರೂಪಾಯಿ ಕೊಟ್ಟಿದಾರ ಇವ್ರು ಇಲ್ಲಿವರೆಗೆ. ಆಸ್ಕ್ ಪ್ರಿವಿಯಸ್ MDs ವಾಟ್ ಐ ಹ್ಯಾವ್ ಡನ್ ಟು ದಟ್ ಫ್ಯಾಕ್ಟ್ರಿ. ಇದು ಬಡ್ಡಿ ಎಲ್ಲ ದುಡ್ಡು ಕೊಟ್ಟಿದ್ದೇನೆ ನಾನು ಯಾವಾಗ ಯಾವಾಗ ಬೇಕಾಗಿತ್ತ ಅವಶ್ಯಕತೆ ಬಿದ್ದಾಗ. ಅದ್ರ ಬಗ್ಗೆ ಕಾಳಜಿ ಐತಿ, ಇವತ್ತಿಗೂ ಮೆಂಬರ್ ಇಲ್ಲ ನಾ ಮ್ಯಾಚ್ ಫಿಕ್ಸಿಂಗ್ ಮಾಡೋಕ್ಕಲ್ಲಿ ಗೊತ್ತಾಯ್ತು. ಒಂದು ಈ ಸೀಸನ್ ಸ್ಟಾರ್ಟ್ ಆಗದೇ ಇದ್ರೆ ಜಂಗ್ ಐತಿ, ಅದು ಶಟ್ ಡೌನ್ ಆಕೈತಿ, ನುಕ್ಸಾನ್ ಐತಿ. ನುಕ್ಸಾನ್ ಇದ್ದಾಗೂ ಅದನ್ನ ಜೀವಂತ ಇಡಬೇಕಾಗೈತಿ. ಇವ್ರು ಮಾತಾಡೋರು ಇವ್ರಿಗೊಂದು 2 ಕೋಟಿ ರೂಪಾಯಿ ಸಾಲ ಕೊಡಿಸ್ಬಿಡಂದ್ ಇವ್ರು ಭಾಳ ಬೇಡ ಮಾತಾಡಿ 2 ಕೋಟಿ ರೂಪಾಯಿ ಅವ್ರು ಕೊಡಿಸ್ಬಿಡ್ಲಪ್ಪ. ಅವ್ರು ರೈತರ ಬೆಲೆ ಯಾರು ಕೊಡೋರು? ಒಂದು ಚೀಲ ಸಕ್ಕರೆ ಇಲ್ಲ ಅಲ್ಲಿ. ಎಂಪ್ಲಾಯೀಸ್ ಪೇಮೆಂಟ್ ಯಾರು ಮಾಡೋರು? ಈಗ ಯಾವುದೇ ಒಂದು ಸಹಕಾರಿ ರಂಗದ ಯಾರು ಕೊಡ್ತಾರೆ ಈ ನುಕ್ಸಾನ ಮುಳುಗುವಂಥ ಫ್ಯಾಕ್ಟ್ರಿಗೆ ಸಾಲ? ಎಂಪ್ಲಾಯೀಸ್ ಬಂದು ಕಾಲು ಕೈ ಹಿಡಿದಾಗ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿಗೆ ಕರ್ಕೊಂಡು ಮೊದಲಿಂದ ಅಲ್ಲಿ ಫೈನಾನ್ಸ್ ಮಾಡಿದ್ದು ಅಂದಿತ್ತು. ಅದು ಅದೇ ಮಾರ್ಟ್ಗೇಜ್ ಮೇಲೆ ನನ್ನ ಅಮೌಂಟಿಗೆ ಸೆಕ್ಯೂರಿಟಿ ಬೇಕನ್ನುವಂಥ ದೃಷ್ಟಿಯಿಂದ ನನ್ನ ಆಫೀಸರ್ನ ಇಡ್ತಾನೆ, ಅಟ್ಲೀಸ್ಟ್ ಅದನ್ನು ಸೇಫ್ ಗಾರ್ಡ್ ಮಾಡೋ ಸಲುವ ನೀ ಮಾಡಪ್ಪ, ನೀ ಯಾರನ್ನು ಹೇಳ್ತೀನಿ ಮಾಡೋಣ. ಅವಂಗೂ ಬುದ್ಧಿ ಅಂತ, ಅವ ಒಂದು ಶುಗರ್ ಫ್ಯಾಕ್ಟ್ರಿ ರನ್ ಮಾಡಿದಂತ ಅವ ಈ ತಂದು ಎಂಬಡಿ ಏನು ಬೋಗಸ್ ಎಲ್ಲೂ ಅಡ್ಡಾಡಿದ ಅವ್ನು ತಂದಿಲ್ಲ ನಾವು. ಈ ತಪ್ಪು ಕಲ್ಪನೆ ಒಣ ರಾಜಕಾರಣ ಮಾಡೋದು ಬಿಡನ್ನ, ಫ್ಯಾಕ್ಟ್ರಿ ಉಳಿವಿಗಾಗಿ ಏನಾರು ಮಾಡೋದಿದ್ರೆ ಹೇಳೋಣ. ನಾನು ಈ ಬಾಂಡ್ರ ಮಾತಾಡೋದು ಕೇಳೋದಲ್ಲ ನಾ, ಏನವ್ರ ಕಬ್ಬು ಹಚ್ಚಿದಾರಂತ ಮಕ್ಕಳ ಎಷ್ಟು ಹಚ್ಚಿದಾರಂತ ಕಬ್ಬಲ್ಲಿ ಅವ್ರು? ನನ್ನ ರೆಕಾರ್ಡ್ ತೆಗೆಸ್ ತೋರಿಸ್ಲ ಆ ಫ್ಯಾಕ್ಟ್ರಿ ನಿರಂತರವಾಗಿ ನಾ ಎಷ್ಟು ಕಬ್ಬು ಹಚ್ಚಿದ್ದೀನಿ. ಎಲ್ಲರೂ ಬೇರೆ ಬೇರೆ ಫ್ಯಾಕ್ಟ್ರಿ ಕಳಿಸಿದಾಗ ಕೂಡ ನಾವು ಕಬ್ಬು ಹಚ್ಚಿದ್ದೇವೆ ಇಲ್ಲಿ. ಇದು ನಂಬದ ಅನ್ನೋದು ಐತೆ ನಮ್ಮಂತೆ, ಅದನ್ನು ಉಳಿಸಾಕ ಹೊಂಟೇವು ಅಲ್ಲಿ, ಏನು ಅದನ್ನು ಬೇರೆ ಕಾರಬಾರ ಮಾಡಕ್ ಹೊಂಟಿಲ್ಲ ನಾವು. ಒಟ್ಟಾರೆ ನೀವು ಯಾರು ಮಾತಾಡತ್ತಾರೋ ಅವ್ರನ್ನ ಕರ್ಕೊಂಬರ್ತಿದ್ರು ಬದ್ರನ್ನ, ಸೊ ದ್ಯಾಟ್ ಐ ಕ್ಯಾನ್ ಟೆಲ್ ದಮ್ ಅವ್ರು ಏನು ಮಾಡಿದಾರೋ ನಾ ಏನು ಮಾಡಿದ್ದೇನೆ, ಒಂದು ಸಂವಾದ ಇಡೋಣದು. ಸುಮ್ಮನೆ ಹಂಗೆ ಅಡ್ಡಾಡಿ ಡೊಂಗಿ ಟವಲ್ ಹಾಕೊಂಡು ಅಡ್ಡಾಡಿ ರೈತ ಸಂಘ ಅಲ್ಲದು, ನಾವು ಹುಟ್ಟ ರೈತರು. ನಾವು ವಾಸ್ತವತೆಗೆ ತಿಳ್ಕೊಂಡು ಮಾತಾಡ್ಬೇಕು. ಎಸ್ ಏನೇ ಇದ್ರೆ ನಾ ಅದಕ್ಕೆ ಒಬ್ಬೆ ಮಾಡ್ತೀನಿ. ಈ ಸಂಸ್ಥೆ ಉಳಿಸಾಕೊಂಡ್ರೆ ಇದನ್ನ ಬ್ಲೇಮ್ ತಗೊಳ್ಳೋದು ಬಂತಲ್ಲ, ಇದು ಸತ್ ಅವ ಕೊಳ ಯಾವಾರು ಹಾಕ್ಕೊತಾನೋ ಇದನ್ನ ಫ್ಯಾಕ್ಟ್ರಿ ಮುಳುಗೋದು ಹಡಗದ ಮೇಲೆ ಯಾವಾರು ಹತ್ತಾನೋ? ವಿಶೇಷ ಆ ಕ್ಷೇತ್ರದ ಜನಪ್ರತಿನಿಧಿ ಅದನ್ನು ಅಂದ್ಕೂಡ್ಲಿ ಅದನ್ನು ಉಳಿಸ್ಬೇಕಾಗೈತಿ. ಆ ದೃಷ್ಟಿಕೋನದಿಂದ ಅದಕ್ಕೆ ಏನು ಬೇಕಾದಂಥ ಪರ್ಯಾಯ ವ್ಯವಸ್ಥೆಗಳು ಮಾಡ್ಕೊಳತ್ತೆ. ನೀನು ಲೀಸ್ ಕೊಡೋಕ್ಕೆ ನೀ ಕೋಆಪ್ರೇಟಿವ್ ಅದು ಜನರಲ್ ಬಾಡಿ ಇಲ್ಲದೆ ಲೀಸ್ ಕೊಡೋಕೆ ಬರ್ತತೆ? ಕಾಮನ್ ಸೆನ್ಸ್ ಬೇಡ ಏನಾರು ಮಾತಾಡಕ್ಕೆ? ಮೈ ಶುಗರ್ಸ್ಗೆ ಮೊದಲಿಂದನೂ ಇದ್ದಿದ್ದು ಒಂದು ರೀತಿ ವಿದ್ಯುತ್ ಬಿಲ್ನ ಒಂದು ರೀತಿ ಎಲ್ಲ ಮನ್ನಾ ಮಾಡ್ತು ಸರ್.
ವಿಶೇಷವಾಗಿ ಇದಕ್ಕೂ ಸಹ ಸಾಕಷ್ಟು ಸಾಲಗಳಿದ್ದಾವೆ. ಆ ರೀತಿ ಮನ್ನಾ ಮಾಡ್ಲಿಕ್ಕೆ ಡೆಫಿನೆಟ್ಲಿ ನಾನು ಈಗಾಗಲೇ 2-3 ಮನೆಯನ್ನು ಚೀಫ್ ಮಿನಿಸ್ಟರ್ ಕೊಟ್ಟಿದ್ದೇನೆ. ಇದಂತ ಇವೆಲ್ಲ ಉಳುಗುವಂಥದ್ದಲ್ಲಿ ಇದ್ದಂಥವು ಬೇಡ, ಶೀತಲ ವ್ಯವಸ್ಥೆ ಇದ್ದಂಥ ಈ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಉಳಿಸ್ಬೇಕು. ಇದಕ್ಕಾದಂಥ ಸರ್ಕಾರದಿಂದ ಏನಾದರೂ ಇಂಟ್ರೆಸ್ಟ್ ಫ್ರೀ ಲೋನ್ ಅಥವಾ ಮತ್ತೊಂದು ಯಾವುದೋ ಕೊಟ್ಟು ಇದನ್ನು ಜೀವಂತವಾಗಿ ಈ ಕಾರ್ಖಾನೆಯನ್ನು ಉಳಿಸ್ಬೇಕಂತ ಅನ್ನೋಂಥ ದೃಷ್ಟಿಯಿಂದ 2-3 ಸಲ ಮನವಿ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡರು, ವಿ ಆರ್ ವೇಟಿಂಗ್ ಫಾರ್ ದ್ಯಾಟ್. ಪ್ರಭಾ, ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂತೆ ತಮ್ಮ ಒಂದು ಒಬ್ಬರು ಸಿಇಒನ, ತಮ್ಮ ಒಂದು ಬೆಂಬಲಿಗ ಸಿಇಒನ ಕಳಿಸಿ ನಿಮ್ಮದನ್ನ ಮುದ್ದಾಮ ಹಸ್ತಕ್ಷೇಪ ಮಾಡ್ತಾ ಇದ್ದೀರಾ. ಮಲಪ್ರಭಾ ಒಂದು ಸಕ್ಕರೆ ಕಾರ್ಖಾನೆ ಬೆಳವಣಿಗೆ ತಾವು ಅಡ್ಡಿ ಆಗ್ತಾ ಇದ್ದೀರಾ. ರೈತ ಸಂಘಗಳು ಆರೋಪ ಮಾಡ್ತಾರೆ. ರೈತ ಸಂಘ ಇವರು ಶಾನೆ ಇದ್ರ, ಸರಿ ಅಭ್ಯಾಸ ಮಾಡಿದ್ರೆ, ಸರಿ ಅಭ್ಯಾಸ ಮಾಡಿದ್ರೆ ಈಗ ಎಲ್ಲ ಕಡೆ ನೋಡ್ರಿ, ಯಾವ ಕೋಆಪರೇಟಿವ್ ಸೊಸೈ ಕಾರ್ಖಾನೆ ಅದರಲ್ಲ ಎಲ್ಲೇ ರೈತ ಮಂದಿ ಸೇರ್ಸ್ ಮಾಡಿ ಈ ಕಾರ್ಖಾನೆ ನಡೆಸ್ತಾರಲ್ಲ, ಆ ಎಲ್ಲ ಕಾರ್ಖಾನೆ ಈಗ ಸದ್ಯ ಬಂದಾಗ ಚಾಲೂ ಆಗಿದೆ. ಅಷ್ಟ ಮಲಪ್ರಭಾ ಇದು ಕಾರ್ಖಾನೆ ಅದರಲ್ಲ, ಅದ ರೈತ ಪರವಾಗಿ ನಡೀತಾರೆ. ಈಗ 18,000 ಜನ ರೈತರದ ಫ್ಯಾಕ್ಟ್ರಿ, ಯಾರು ಬೇರೆಗೆ ಇದು ಹಸ್ತಕ್ಷೇಪ ಮಾಡಕ್ಕೆ ಚಾನ್ಸೇ ಇಲ್ಲ. ಈಗ ಸದ್ಯ ಇಂಟರ್ನಲಿ ಈ ರೈತ ಯಾರಿಗೆ ಸಪೋರ್ಟ್ ಮಾಡ್ತಾರೆ ನಮಗೆ ಗೊತ್ತಿಲ್ಲ. ಈ ಸಲ 3 ವರ್ಷ ಆತ, 3 ವರ್ಷ ನಾ MLA ಆಗಿದ್ದಕ್ಕಿಂತ ಪೈಲ ಈ ಲೈಲಾ ಶುಗರ್ ನಾ ತಗೊಂಡ್ಗಿಂತ ಪೈಲ 10 ಕೋಟಿ ಈ ಫ್ಯಾಕ್ಟ್ರಿಗೆ ಕೊಟ್ಟ ಈ ರೈತ ನಡೆಸಬೇಕು ಅಂತ ನಾ ಪ್ರಾಮಾಣಿಕ ಪ್ರಯತ್ನ ಮಾಡಿದೆ. ಆ ವರ್ಷದಿಂದ ಈ ತನಕ ಇದ ಈ ಸಲ ಪಕ್ಕಾ ಬಂದ್ ಆಗ್ತಾರ. ಅದು ಸುದ್ದಿ ಬಂದ ಮೇಲೆ ಯಾಕೆ ಬಂದ್ ಆಗ್ತಾರಪ್ಪ ಅದ ನೋಡಿ ನಮ್ಮ ಸಿಇಒಗೆ ಇದ ಇನ್ಸ್ಪೆಕ್ಷನ್ಗೆ ಹಾಕಿದ. ಯಾಕೆ ಬಂದ್ ಆಗ್ತಾರ ಇದ ಬಂದಾಗಿದಿಲ್ಲ ರೈತ ಮಂದಿಯಿಂದ ಕಾರ್ಖಾನೆ ಹೊರಗೆ ಹೋಗ್ತಾರೆ. ಮತ್ತೆ ಯಾರು ಲೀಸ್ ತಗೋತಾರೆ? ನಾ ಎಲ್ಲಿ ಲೀಸ್ ತಗೋದಿಲ್ಲ. ನಾ ಪೈಲ ಇದು ಈ ಲೀಸ್ ತಗೊಂಡು ಇದು ಮಾಡಿಲ್ಲ. ಪೈಲ ಇದ ಕೊಟ್ಟಿದ್ದ ಲೀಸ್ ನಾ ನಮ್ಮ ಕಡೆ ತಗೊಂಡು ಬಂದಿದ್ದು ಅಷ್ಟ. ಆ ಪ್ರಕಾರ ಅಲ್ಲೇ ಆಗಬಾರದು. ಎಲ್ಲೇ ಮಲಪುರವಾಗೆ ಲೀಸ್ ಮೇಲೆ ಇದು ಫ್ಯಾಕ್ಟ್ರಿ ಹೋಗಬಾರದು. ಆ ಪ್ರಕಾರ ನಮ್ದು ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಅದ. ಯಾರು ರೈತ ಇದು ಸಂಚಾಲಕ ಮಂಡಳ ಹರಿಸ್ಕೊಡ್ತಾರೆ ಅವರು ನಡೆಸ್ತಾರೆ ಅಷ್ಟ. ನಿನ್ನೆ ಒಂದು ಮನವಿ ಕೊಟ್ಟ ಪ್ರಾಥಮಿಕ ಕೃಷಿ ಪತ್ತಿನಲ್ಲಿ ಡೈರೆಕ್ಟರ್ ಇದ್ರ ಅಂದ್ರೆ ಇಲ್ಲೇ ಬಯಾಲಜಿ ಇರ್ತಾರೆ. ಏನು ಬಯಾಲಜಿ ಇರ್ತಾರೆ? ಅದ ಘಟನೆ ನಮ್ಮ ಮೆಂಬರ್ಗಳು ಒಂದು ಘಟನೆ ಮಾಡ್ತಾರೆ. ಈ ಘಟನೆಯಲ್ಲಿ ಒಂದು ಕಾಯ್ದೆ ಆಧಾರ ಇದು ಸರ್ ನಾ ಕ್ಲಿಯರ್ ಮಾಡ್ತೇವೆ. ಈಗ ಈ ಮೋಹನ್ ಸಂಬರ್ಗಿ ಇದು ಅಧಿಕೃತ ರೀತಿಯ ಇದು ಸರಿ ಮಾಡಲಿಲ್ಲ, ಇದು ಸರಿ ಡೈರೆಕ್ಟರ್ ಆಗಿಲ್ಲ, ಇವರು ನೇಮಕಾತಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಏನಾಯ್ತು 5 ವರ್ಷದಲ್ಲಿ ಯಾವ ಚುನಾಯಿತ ಪ್ರತಿನಿಧಿ ಫಸ್ಟ್ 2.5 ವರ್ಷ ನಲ್ಲಿ ರಾಜೀನಾಮ ಮೃತಪಟ್ಟ ಖಾಲಿ ಇದ್ರ ಜಾಗ ಈ ಜಾಗೆಗೆ 5 ವರ್ಷ ಪೈಲ ಫಸ್ಟ್ 2.5 ವರ್ಷ ನಲ್ಲಿ ಈ ಜಾಗ ಖಾಲಿ ಇದ್ರ ಇದು ಚುನಾವಣೆಗೆ ಹೋಗ್ಬೇಕು ಅದ ರೂಲ್ಸ್ ಅದ. ಇದು ನಮ್ಮ ಅಶೋಕನ್ನ ಎಂಕನ್ ಮಾಡಿ ಇದು ಫಸ್ಟ್ ಪಿರಿಯಡ್ ನಲ್ಲಿ ರಾಜೀನಾಮೆ ಕೊಟ್ಟಿದ್ದ. ಇವರು ಏನ ರಿಜಿಸ್ಟರ್ ಆಫೀಸ್ ಅದಾರಲ್ಲ ಇವ್ರ ಕಡೆಯಿಂದ ಇವ್ರು ಈ ಜಾಗ ತುಂಬಿಸ್ಬೇಕು, ಅದ ಇಲೆಕ್ಷನ್ ಮಾಡಬೇಕು, ಇದು ಮಾಡಿಲ್ಲ. 2.5 ವರ್ಷ ಮುಗಿತ್ತು. 2.5 ವರ್ಷ ಮುಗಿದ್ಮೇಲೆ ಏನ್ ರೂಲ್ಸ್ ಅದಾರ? ನೀವು ಕೋಆಪ್ಟ್ ಮಾಡಾಕ ಪರ್ಮಿಷನ್ ಕೊಡ್ತೇವಂತ ಕೋಆಪ್ಟ್ ಮಾಡಿದೆ. ಏನಿದು ಪ್ರಾಬ್ಲಮ್? ಹಾ,
ಇದು ಒಂದು ಕಾಯ್ದೆ. ಮತ್ತು ಮತ್ತೊಂದು ರೂಲ್ಸ್ ಅದ, ಯಾವ ಕೋಆಪರೇಟಿವ್ ಸೊಸೈಟಿ ಕಾರ್ಖಾನೆ ನಡೆಸ್ತಾರಲ್ಲ ಈ ಮ್ಯಾನೇಜ್ಮೆಂಟ್ ಪರವಾಗಿ ಯಾರ ಸಿ ಒಗೆ ತಗೋ ಈ ಚುನಾವಣೆ ಮಾಡಕ್ಕೆ ಇದ ಏನಿದೆ ಹಾಂ ಅರಿತ ಇದ್ದ ಎಂಬಿಗೆ ಇದು ಇವರು ತಗೋತಾರೆ, ಅದೇ ರೂಲ್ಸ್ ಅದ. ಆ ಪ್ರಕಾರ ಈ ಮ್ಯಾನೇಜ್ಮೆಂಟ್ ಅದಾರ ಅಲ್ಲಿ 15 ಮಂದಿ ಅದಾರ ಇಲ್ಲಿ. ಇವರು ಇವರು ಇನ್ಸ್ಪೆಕ್ಷನ್ ಹೋಗಿದ್ಮೇಲೆ ನೀವು ಇಡ್ರಿ ಅಂತ ಹೇಳಿದ್ರೆ ನಾ ಏನು ಹೋಗಿದ್ದು ಇಲ್ಲಿ, ನೀವು ಸ್ವಲ್ಪ ಜಾದಾ ಮಾಹಿತಿ ಅದಾರ ನೀವು ತಗೋರಿ ನೀವು ಚಾರ್ಜ್ ತಗೋರಿ ಅಂತ ಹೇಳಿದ. ನಾ ಏನು ಪ್ರೆಷರ್ ಮಾಡಿಲ್ಲ. ಇವರು ಈ ಮ್ಯಾನೇಜ್ಮೆಂಟ್ ಹೇಳಬೇಕು ಈ ಬೇಡ ಅಂತ ಹೇಳಿದರೆ ಈಗ ಬರ್ತಾರೆ. ಮತ್ತೆ ಇವರು ಹೊರಗಿಂದ ಏನು ಮಾತಾಡಿದರೆ ಏನು ಸರಿ ಆಗಂಗಿಲ್ಲ. ನೀವು ನಿಮ್ದು ಪವರ್ ಇದ್ರೆ ನೀವು ಅಲ್ಲಿ ಹೋಗ್ರಿ, ಸಂಚಾಲಕ ಆಗ್ರಿ ಬೈಲ ಮತ್ತೆ ಹೇಳ್ರಿ. ಈಗ ಇಲೆಕ್ಷನ್ ನಡೀತಾರ ಚುನಾವಣೆ ನಡ್ಸಕ್ಕೆ ಹೇಳಿರಿ ಇವರಿಗೆ ಪ್ಯಾನೆಲ್ ಮಾಡಿ ಯಾರು ಇದು ಕೊಡ್ತಾರಲ್ಲ.